हेलो स्पर्धार्थी वेलकम टू एस यूपीएससी इवत्तिगे भूगोलशास्त्र ऐने अध्याय निम्मल्लिगे बंदिद्देने गेळेयरे भूमिय प्रमुख भूस्वरूपगळोंदिगे निम्मल्लिगे बंदिद्देने बन्नी नोडोण भूमिय प्रमुख स्वरूपगळु इवुगळल्लि एरडु प्रक्रियेगळ मूलक ई एल्ल भूस्वरूपगळु उंटागिवे अंत हेळ्तारे गेळेयरे भूमिय ओळगे निरंतरवाद चलने नडीता इर्तद अंत चलने के आंतरिक प्रक्रिया अंत करेयलागुत्तदे ई आंतरिक प्रक्रिये भूमिय मेल्मय एत्तर मत्तु तग्गुगळिगे कारणवागिदे अंत हेळ्तारे गेळेयरे मत्तोंदु बाह्य प्रक्रिये भू मेल्मयन्न निरंतरवागि सवेयुवुदु मत्तु पुनर्निर्माण आगुवुदरिंद आगुत्तदे इदरिंद हलवारु मैदानगळु मत्तु समतट्टुगळु उंटागिवे अंत हेळ्तारे गेळेयरे इल्लि ओंदु सूचनेयन्नु कूड नावु नोड्ता इद्दीवि 600 मीटर गिंत हेच्चु ಎತ್ತರದ ಮತ್ತು ಕಡಿದಾದ ಬೆಟ್ಟವನ್ನ ನಾವು ಪರ್ವತ ಅಂತ ಪರಿಗಣಿಸುತ್ತೇವೆ ಗೆಳೆಯರೆ 600 ಮೀಟರ್ ಗಿಂತ ಹೆಚ್ಚಿಗೆ ಇದ್ದಂತ ಕಡಿದಾದ ಬೆಟ್ಟಗಳನ್ನು ನಾವು ಪರ್ವತ ಅಂತ ಕರೀತೀವಿ ಅದಕ್ಕಿಂತ ಚಿಕ್ಕದಾಗಿದ್ರೆ ಅವುಗಳಿಗೆ ನಾವು ಏನು ಕರೀತೀವಿ ಬೆಟ್ಟ ಅಂತಾನೆ ಕರೀತೀವಿ ಇನ್ನು ಆಂತರಿಕ ಪ್ರಕ್ರಿಯೆ ಅಂತ ಸಾಮಾನ್ಯವಾಗಿ ನಡೆಯತಾನೆ ಇರ್ತದ ಅದನ್ನ ಮುಂದಿನ ತರಗತಿಯಲ್ಲಿ ನಾವು ಡೀಟೇಲ್ ಆಗಿ ನೋಡೋಣ ಗೆಳೆಯರೆ ಬಾಹ್ಯ ಪ್ರಕ್ರಿಯೆಗಳು ಏನೇನು ಅನ್ನೋದನ್ನ ನೋಡೋಣ ಸವೆತದ ಪ್ರಕ್ರಿಯೆಯಿಂದ ಮೇಲ್ಮೈಯನ್ನು ಕಡಿಮೆ ಮಾಡಲಾಗುತ್ತದೆ ಅಂತಂದ್ರೆ ಸವಿಸಲಾಗುತ್ತದೆ ಮತ್ತು ಶೇಖರಣೆಯಿಂದ ಪುನರ್ನಿರ್ಮಿಸಲಾಗುತ್ತದೆ ಸವೆತ ಅಂತಂದ್ರೆ ಇರೋಜನ್ ಶೇಖರಣೆ ಅಂತಂದ್ರೆ ಡಿಪೋಸಿಷನ್ ನೀರು ಮಂಜುಗಡ್ಡೆ ಮತ್ತು ಗಾಳಿ ಹರಿಯುವ ಮೂಲಕ ಈ ಎರಡು ಪ್ರಕ್ರಿಯೆಗಳು ನಡೆಯತವೆ ಬಂಡೆಯ ಮೇಲೆ ಗಾಳಿ ಹರಿತಾ ಇತ್ತಂದ್ರೆ ಆ ಬಂಡೆ ಕೂಡ ಹಲವಾರು ವರ್ಷಗಳ ಮುಖಾಂತರವಾಗಿ ಅದು ಸವಿತಾ ಹೋಗ್ತದೆ ಗೆಳೆಯರೆ ನಾವು ನೇಚರ್ನಲ್ಲಿ ಇಂತಹ ಹಲವಾರು ನಿದರ್ಶನಗಳನ್ನು ನಾವು ಈಗಾಗಲೇ ನೋಡಿರ್ತೇವೆ ಭೂಸ್ವರೂಪಗಳನ್ನು ನಾವು ಪರ್ವತಗಳು ಪ್ರಸ್ಥಭೂಮಿಗಳು ಮತ್ತು ಬಯಲು ಪ್ರದೇಶಗಳಾಗಿ ಎತ್ತರ ಮತ್ತು ತಗ್ಗಿನ ಆಧಾರದ ಮೇಲೆ ವಿಭಿನ್ನ ಭೂಸ್ವರೂಪಗಳನ್ನು ನಾವು ವಿಂಗಡಿಸ್ತೇವೆ ಗೆಳೆಯರೆ ಮೊದಲಿಗೆ ಪರ್ವತಗಳನ್ನು ನಾವು ನೋಡ್ತಾ ಬಂದ್ರೆ ಪರ್ವತ ಭೂಮಿಯ ಮೇಲ್ಮೈಯ ನೈಸರ್ಗಿಕವಾದಂತಹ ಕಡಿದಾದ ಎತ್ತರವಾಗಿದೆ ಪರ್ವತಗಳು ಸಣ್ಣ ಶಿಖರ ಮತ್ತು ವಿಶಾಲವಾದ ಬೇಸ್ ಅನ್ನು ಹೊಂದಿರುತ್ತವೆ ಈ ರೀತಿಯಾಗಿ ಇರ್ತವೆ ಗೆಳೆಯರೆ ವಿಶಾಲವಾದ ಬುಡ ಇರ್ತದ ಮತ್ತು ಅತ್ಯಂತ ಚಿಕ್ಕದಾದಂತಹ ಶಿಖರ ಇರ್ತದ ಅಂತವುಗಳಿಗೆ ನಾವು ಪರ್ವತಗಳು ಅಂತ ಕರಿತೀವಿ ಗೆಳೆಯರೆ ಹೀಗೆ ಇದ್ದಿದ್ದು ನಾವು ಹಲವಾರು ಸಲ ನೋಡಿರ್ತೇವೆ ಹಲವಾರು ಚಿತ್ರಗಳಲ್ಲಿ ಚಿತ್ರಪಟಗಳಲ್ಲಿ ಕೆಲವು ಪರ್ವತಗಳಲ್ಲಿ ಮಂಜುಗಡ್ಡೆಯ ಶಾಶ್ವತವಾಗಿ ಹೆಪ್ಪುಗಟ್ಟಿರತಕ್ಕಂತಹ ನದಿಗಳು ಇರ್ತವೆ ಅವುಗಳನ್ನ ಹಿಮ ನದಿಗಳು ಅಥವಾ ಗ್ಲೇಷಿಯರ್ಸ್ ಅಂತ ಕರಿತೀವಿ ಗೆಳೆಯರೆ ನಾವು ಗ್ಲೇಷಿಯರ್ಸ್ ಅಂತಂದ್ರ ಮಂಜುಗಡ್ಡೆ ಘನ ರೂಪದಲ್ಲಿ ಇರ್ತದ ಮತ್ತು ಆ ಒಂದು ಪರ್ವತದ ಕೆಳಭಾಗದಲ್ಲಿಯೂ ಕೂಡ ಏನು ಘನ ರೂಪದಲ್ಲಿ ಇರ್ತದ ಅದು ಕರಗಿ ವರ್ಷ ಪೂರ್ತಿಯಾಗಿ ನದಿಗಳಾಗಿ ಹರಿತವೆ ಗೆಳೆಯರೆ ಇವುಗಳಿಗೆ ನಾವು ಗ್ಲೇಷಿಯರ್ಸ್ ಅಂತ ಕರಿತೀವಿ ಅಥವಾ ಹಿಮ ನದಿಗಳು ಅಂತ ಕರಿತೀವಿ ಕೆಲವು ಪರ್ವತಗಳು ಸಮುದ್ರದ ಕೆಳಗೂ ಕೂಡ ಇರ್ತವೆ ಕಠಿಣ ಹವಾಮಾನದಿಂದಾಗಿ ಕಡಿಮೆ ಜನರು ಈ ಪರ್ವತದ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ ಗೆಳೆಯರೆ ಈಗ ನಾವು ಲಡಾಖ್ ನೋಡ್ತಾ ಇರ್ತೇವೆ ಅದು ಸಂಪೂರ್ಣವಾಗಿ ಪರ್ವತ ಪ್ರದೇಶಗಳಲ್ಲಿ ಬರ್ತಕ್ಕಂತಹ ಒಂದು ಪ್ರದೇಶ ಆಗಿರ್ತದ ಆದರೂ ಕೂಡ ಅಲ್ಲಿ ಜನರು ವಾಸಿಸ್ತಾ ಇರ್ತಾರೆ ಆದರೆ ಅಲ್ಲಿ ವಾಸ ಮಾಡ್ತಕ್ಕಂತಹ ಜನರ ಸಂಖ್ಯೆ ತುಂಬಾನೇ ಕಡಿಮೆ ಇರ್ತದ ತುಂಬಾ ಕಡಿದಾದ ಇಳಿಜಾರಿನ ಕಾರಣ ಇಲ್ಲಿ ಕೃಷಿಯೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಕೃಷಿಗೆ ಕೂಡ ಭೂಮಿ ಅತ್ಯಂತ ಕಡಿಮೆ ಲಭ್ಯ ಇರ್ತದ ಹಿಮಾಲಯ ಏಷ್ಯಾದಿಂದ ಆಲ್ಪ್ಸ್ ಪರ್ವತ ಶ್ರೇಣಿ ಯುರೋಪ್ನಿಂದ ಮತ್ತು ಆಂಡೀಸ್ ಪರ್ವತ ಶ್ರೇಣಿ ದಕ್ಷಿಣ ಅಮೆರಿಕದ ಪರ್ವತ ಶ್ರೇಣಿಗಳಾಗಿರ್ತವೆ ಇವು ಪರ್ವತಗಳಿಗೆ ತುಂಬಾ ಮುಖ್ಯವಾದಂತಹ ಉದಾಹರಣೆಗಳಂತ ಅನ್ಕೋಬಹುದು ಗೆಳೆಯರೆ ಪರ್ವತಗಳಲ್ಲಿ ಮೂರು ವಿಧದ ಪರ್ವತಗಳು ಇರ್ತವೆ ಮಡಿಕೆ ಪರ್ವತಗಳು ಬ್ಲಾಕ್ ಪರ್ವತಗಳು ಮತ್ತು ಜ್ವಾಲಾಮುಖಿ ಪರ್ವತಗಳು ಇಲ್ಲಿ ಮತ್ತೊಂದು ಸೂಚನೆಯನ್ನು ನೋಡ್ತಾ ಇರ್ತೇವೆ ಸಾಗರದ ಕೆಳಗೆ ಪರ್ವತಗಳು ಇರ್ತವೆ ಅಂತ ಹೇಳಿದ್ದೆ ಪೆಸಿಫಿಕ್ ಮಹಾಸಾಗರದಲ್ಲಿ ಮೌನಾಕಿ ಅನ್ನುವಂತಹ ಒಂದು ಪರ್ವತ ಇರ್ತದ ಹವಾಯಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಇದು ಮೌಂಟ್ ಎವರೆಸ್ಟ್ ಪರ್ವತಗಿಂತಲೂ ಎತ್ತರವಾಗಿರ್ತದ ಅಂದ್ರೆ 10,205 ಮೀಟರ್ಗಳಷ್ಟು ಎತ್ತರವಾಗಿರ್ತದೆ ಗೆಳೆಯರೆ ಈ ಮೌನಾಕಿ ಅನ್ನುವಂತಹ ಪರ್ವತ ಆದ್ರೆ ಇದೇನು ಮಹಾಸಾಗರದಲ್ಲಿ ಇರ್ತದ ಅಂತಂದ್ರ ನೀರಿನ ಒಳಗಡೆ ಇರ್ತದ ಇನ್ನು ಮಡಿಕೆ ಪರ್ವತಗಳನ್ನ ನಾವು ನೋಡ್ತಾ ಬಂದ್ರೆ ಹಿಮಾಲಯ ಪರ್ವತಗಳು ಆಲ್ಪ್ಸ್ ಪರ್ವತಗಳು ಒರಟಾದ
ಇಳಿಜಾರು ಮತ್ತು ಎತ್ತರದ ಶಂಕುವಿನ ಆಕಾರದ ಶಿಖರಗಳನ್ನು ಹೊಂದಿರತಕ್ಕಂತಹ ಮಡಿಕೆ ಪರ್ವತಗಳಾಗಿರ್ತವೆ. ಇದರಲ್ಲಿ ಆಲ್ಪ್ಸ್ ಮತ್ತು ಹಿಮಾಲಯ ಪರ್ವತ ಶ್ರೇಣಿಗಳನ್ನ ನಾವು ಯುವ ಮಡಿಕೆ ಪರ್ವತಗಳು ಅಂತ ಕರಿತೀವಿ. ನಮ್ಮ ಹಿಮಾಲಯ ವಿಶ್ವದಲ್ಲೇ ಅತ್ಯಂತ ಕಿರಿದಾದ ಅಂತಂದ್ರ ಇತ್ತೀಚೆಗೆ ಜನ್ಮಿಸಿದಂತಹ ಪರ್ವತಗಳಾಗಿರ್ತವೆ ಗೆಳೆಯರೆ, ಮಡಿಕೆ ಪರ್ವತಗಳಾಗಿರ್ತವೆ. ಆಲ್ಪ್ಸ್ ಮತ್ತು ಹಿಮಾಲಯ ಎರಡೂ ಕೂಡ ಯುವ ಮಡಿಕೆ ಪರ್ವತಗಳ ಗುಂಪಿನಲ್ಲಿ ಬರ್ತವೆ ಗೆಳೆಯರೆ. ಹಳೆಯ ಮಡಿಕೆ ಪರ್ವತಗಳು ಅಂತಂದ್ರೆ ಹಿರಿಯ ಮಡಿಕೆ ಪರ್ವತಗಳು, ತುಂಬಾ ಹಳೆಯ ಕಾಲದಲ್ಲಿ ಫಾರ್ಮೇಷನ್ ಆಗಿರ್ತಕ್ಕಂತಹ ಮಡಿಕೆ ಪರ್ವತಗಳು. ಭಾರತದ ಅರಾವಳಿ ಶ್ರೇಣಿ, ಉತ್ತರ ಅಮೆರಿಕದಲ್ಲಿನ ಅಪಲಾಂಚಿ ಶ್ರೇಣಿ, ರಷ್ಯಾದ ಉರಲ್ ಪರ್ವತ. ಉರಲ್ ಪರ್ವತಗಳನ್ನ ನಾವು ಈಗಾಗಲೇ ನೋಡಿದೀವಿ, ಯಾವ ಯಾವ ಖಂಡಗಳ ನಡುವೆ ನಾವು ಡಿವೈಡಿಂಗ್ ಲೈನ್ ಆಗಿ ಪರಿಗಣಿಸ್ತೇವೆ, ಏಷ್ಯಾ ಮತ್ತು ಯುರೋಪ್, ಇವು ಉರಲ್ ಪರ್ವತ ಶ್ರೇಣಿ. ಇದು ರಷ್ಯಾದಲ್ಲಿ ಇರ್ತದೆ ಗೆಳೆಯರೆ. ಭೂ ಸವೆತದ ಪ್ರಕ್ರಿಯೆಗಳಿಂದಾಗಿ ಇವು ಹಳೆಯ ಪರ್ವತ ಶ್ರೇಣಿಗಳು ದುಂಡಾದ ಫೀಚರ್ಸ್ ಅನ್ನು ಹೊಂದಿರ್ತವೆ. ಅಂತಂದ್ರೆ ಚೂಪಾಗಿರ್ತಕ್ಕಂತಹ ಶಿಖರಗಳನ್ನ ಇವು ಹೊಂದಿರಲಿಲ್ಲ, ಅದು ಮೊಂಡಾಗಿರ್ತದ ಅಥವಾ ದುಂಡಾಗಿರ್ತದ, ಮತ್ತು ಕಡಿಮೆ ಎತ್ತರಗಳನ್ನು ಹೊಂದಿರ್ತವೆ. ಹಲವಾರು ವರ್ಷಗಳಿಂದ ಅವು ಭೂ ಸವೆತಕ್ಕೆ ಒಳಗಾಗಿರುವುದರಿಂದ ಅವುಗಳ ಎತ್ತರ ಕಡಿಮೆ ಇರ್ತದೆ ಗೆಳೆಯರೆ. ಈ ಶ್ರೇಣಿಗಳು ಭೂ ಸವೆತದಿಂದ ಗಣನೀಯವಾಗಿ ಕ್ಷೀಣಿಸಿವೆ ಇಲ್ಲಿಯವರೆಗೂ. ಇವೇ ಮೊದಲು ತುಂಬಾನೇ ಎತ್ತರವಾದಂತಹ ಪರ್ವತಗಳು ಇದ್ದಿರಬಹುದು. ಇನ್ನು ಬ್ಲಾಕ್ ಪರ್ವತಗಳನ್ನ ನಾವು ನೋಡ್ತಾ ಬಂದ್ರೆ, ದೊಡ್ಡ ಪ್ರದೇಶಗಳು ಮುರಿದು ಲಂಬವಾಗಿ ಸ್ಥಳಾಂತರ ಹೊಂದಿದಾಗ ಬ್ಲಾಕ್ ಪರ್ವತಗಳು ಉಂಟಾಗ್ತವೆ. ಈಗ ಭೂಮಿಯ ಒಳಗಡೆ ಭೂಮಿಯ ಪದರಗಳು, ಭೂಪದರಗಳು ಸರಿದಾಡ್ತವೆ ಅಂತ ನಾವು ಕೇಳಿದ್ವಿ. ಎರಡು ಭೂಮಿಯ ಪದರಗಳು ಒಂದರ ಕಡೆಗೆ ಒಂದು ಚಲಿಸಿದ್ರೆ ಅದು ಮಡಿಕೆ ಪರ್ವತ ಆಗ್ತದೆ ಗೆಳೆಯರೆ. ಎರಡು ಭೂಮಿಯ ಪದರಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದ್ರೆ, ಒಂದರಿಂದ ಇನ್ನೊಂದು ದೂರ ಹೋಗ್ತಾ ಇದ್ರೆ ಅಲ್ಲಿ ಬ್ಲಾಕ್ ಪರ್ವತಗಳು ಉಂಟಾಗ್ತವೆ ಗೆಳೆಯರೆ. ನಡುವೆ ಇರತಕ್ಕಂತಹ ಭೂಪ್ರದೇಶ ಸಡಿಲವಾಗಿ ಕೆಳಗೆ ಇಳಿತದ. ಅದರಲ್ಲಿ ಎತ್ತರ ಇರತಕ್ಕಂತಹ ಪ್ರದೇಶವನ್ನ ಹಾರ್ಸ್ಟ್ ಪ್ರದೇಶ ಅಂತ ಕರೆದ್ರೆ, ಸಡಿಲವಾಗಿ ಕೆಳಗೆ ಇಳಿದಂತಹ ಪ್ರದೇಶವನ್ನ ಗ್ರೇಬನ್ ಪ್ರದೇಶ ಅಂತ ಕರೀಲಾಗ್ತದ. ಅವುಗಳಲ್ಲಿ ಭೂಪದರಗಳು ಕೆಳಗೆ ಇಳಿತವೆ, ಕೆಳಗೆ ಇಳಿದು ಎತ್ತರವಾಗಿ ಉಳಿದಿರತಕ್ಕಂತಹ ಪ್ರದೇಶವನ್ನ ಹಾರ್ಸ್ಟ್ ಪ್ರದೇಶ ಅಂತ ಕರೀಲಾಗ್ತದೆ ಗೆಳೆಯರೆ. ಯುರೋಪಿನ ಓಸ್ಟೆಸ್ ಪರ್ವತ ಮತ್ತು ರೈನ್ ಕಣಿವೆ ಈ ಒಂದು ಬ್ಲಾಕ್ ಪರ್ವತಗಳಿಗೆ ಉತ್ತಮ ಉದಾಹರಣೆಗಳೇ ಆಗಿರ್ತವೆ ಗೆಳೆಯರೆ. ಇನ್ನು ಜ್ವಾಲಾಮುಖಿ ಪರ್ವತಗಳನ್ನು ನಾವು ನೋಡಿದ್ರೆ, ಜ್ವಾಲಾಮುಖಿ ಚಟುವಟಿಕೆಗಳಿಂದಾಗಿ ಜ್ವಾಲಾಮುಖಿ ಪರ್ವತಗಳು ರೂಪುಗೊಳ್ಳುತ್ತವೆ. ಆಫ್ರಿಕಾದ ಮೌಂಟ್ ಕಿಲಿಮಂಜಾರೋ ಮತ್ತು ಜಪಾನ್ನ ಮೌಂಟ್ ಫುಜಿಯಾಮ ಜ್ವಾಲಾಮುಖಿ ಪರ್ವತಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಉದಾಹರಣೆಗಳಾಗಿರ್ತವೆ ಗೆಳೆಯರೆ. ಈ ಪರ್ವತಗಳು ಹಲವಾರು ಉಪಯೋಗಗಳನ್ನು ಕೂಡ ಹೊಂದಿರ್ತವೆ. ಪರ್ವತಗಳು ಅನೇಕ ನದಿಗಳ ಮೂಲಗಳಾಗಿರ್ತವೆ. ಪರ್ವತಗಳಿಂದ ಬರುವಂತಹ ನೀರನ್ನ ನೀರಾವರಿ ಮತ್ತು ಜಲವಿದ್ಯುತ್ ಉತ್ಪಾದನೆಗೆ ಬಳಸಲಾಗ್ತದೆ ಜನರಿಂದ. ಪರ್ವತಗಳು ವೈವಿಧ್ಯಮಯವಾದಂತಹ ಸಸ್ಯ ಮತ್ತು ಪ್ರಾಣಿಗಳ ಪ್ರಭೇದಗಳನ್ನು ಒಳಗೊಂಡಿರ್ತವೆ. ಕಾಡುಗಳು, ಇಲ್ಲಿ ಇರ್ತಕ್ಕಂತಹ ಕಾಡುಗಳು ಇಂಧನ, ಮೇವು, ಆಶ್ರಯ ಮತ್ತು ಇತರ ಉತ್ಪನ್ನಗಳನ್ನ ಒದಗಿಸ್ತವೆ ಗೆಳೆಯರೆ. ಪ್ರವಾಸಿಗರಿಗೆ ಒಂದು ಸುಂದರವಾದ ತಾಣವನ್ನ ಈ ಪರ್ವತಗಳು ಒದಗಿಸ್ತವೆ. ಪ್ಯಾರಾಗ್ಲೈಡಿಂಗ್, ಹ್ಯಾಂಗ್ ಗ್ಲೈಡಿಂಗ್, ರಿವರ್ ರಾಫ್ಟಿಂಗ್ ಮತ್ತು ಸ್ಕೀಯಿಂಗ್ ಮುಂತಾದ ಹಲವಾರು ಹಿಮ ಕ್ರೀಡೆಗಳು ಈ ಪರ್ವತಗಳಲ್ಲಿ ಜನಪ್ರಿಯವಾಗಿ ಇರ್ತವೆ ಗೆಳೆಯರೆ. ಇನ್ನು ಪ್ರಸ್ಥಭೂಮಿಗಳನ್ನ ನಾವು ನೋಡ್ತಾ ಬಂದ್ರೆ, ಪ್ರಸ್ಥಭೂಮಿ ಒಂದು ಎತ್ತರದ ಸಮತಟ್ಟಾದ ಒಂದು ಭೂಮಿ ಆಗಿರ್ತದ. ಪ್ರಸ್ಥಭೂಮಿಗಳ ಎತ್ತರವು ಸಾಮಾನ್ಯವಾಗಿ ಕೆಲವು ನೂರು ಮೀಟರ್ಗಳಿಂದ ಹಲವಾರು ಸಾವಿರ ಮೀಟರ್ಗಳವರೆಗೆ ಇರ್ತದ. ಪ್ರಸ್ಥಭೂಮಿಗಳು ಪರ್ವತಗಳಂತೆ ಯುವ ಅಥವಾ ಪುರಾತನದಾಗಿರಬಹುದು. ಭಾರತದ ಡೆಕ್ಕನ್ ಪ್ರಸ್ಥಭೂಮಿ, ಈಗ ನಾವು ಏನು ಕರ್ನಾಟಕ ಏನಿದೆ ಡೆಕ್ಕನ್ ಪ್ರಸ್ಥಭೂಮಿ, ಇದು ಅತ್ಯಂತ ಹಳೆಯ ಪ್ರಸ್ಥಭೂಮಿಗಳಲ್ಲಿ ಒಂದಾಗಿದೆ ಗೆಳೆಯರೆ. ಕೀನಿಯಾ, ತಂಜಾನಿಯಾ ಮತ್ತು ಉಗಾಂಡಾದ ಪೂರ್ವ ಆಫ್ರಿಕಾದ ಪ್ರಸ್ಥಭೂಮಿ ಮತ್ತು ಆಸ್ಟ್ರೇಲಿಯಾದ ಪಶ್ಚಿಮ ಪ್ರಸ್ಥಭೂಮಿ ಇವುಗಳು ಇತರ ಉದಾಹರಣೆಗಳಾಗಿರ್ತವೆ. ಟಿಬೆಟ್ನ ಪ್ರಸ್ಥಭೂಮಿ ವಿಶ್ವದ ಅತಿ ಎತ್ತರದ ಪ್ರಸ್ಥಭೂಮಿಯಾಗಿದ್ದು ಸರಾಸರಿ ಸಮುದ್ರ ಮಟ್ಟಕ್ಕಿಂತ 4,000 ರಿಂದ 6,000 ಮೀಟರ್ಗಳವರೆಗೆ ಎತ್ತರವಿದೆ ಗೆಳೆಯರೆ. ಖನಿಜ ನಿಕ್ಷೇಪಗಳಲ್ಲಿ ಈ ಪ್ರಸ್ಥಭೂಮಿಗಳು ತುಂಬಾನೇ ಸಮೃದ್ಧವಾಗಿರ್ತವೆ. ಇನ್ನು ನಿಮಗೆ ಪ್ರಸ್ಥಭೂಮಿ ಅನ್ನೋದು ಏನು ಅಂತ ಕ್ಲಿಯರ್ ಆಗಿರಲಿಲ್ಲ ಅಂತಂದ್ರೆ, ಸಮತಟ್ಟಾದ ಭೂಮಿ ಇರ್ತದೆ ಗೆಳೆಯರೆ.
ಅದು ಇತರೆ ಭೂಮಿಯಿಂದ ತುಂಬಾನೇ ಎತ್ತರವಾಗಿರ್ತದ ಮತ್ತು ಒಂದು ಅಥವಾ ಹೆಚ್ಚಿನ ಕಡಿದಾದ ಇಳಿಜಾರುಗಳನ್ನ ಈ ರೀತಿಯಾಗಿ ಹೊಂದಿರ್ತದೆ ಗೆಳೆಯರೆ ಪ್ರಸ್ಥಭೂಮಿ. ನಾವು ಕರ್ನಾಟಕದಲ್ಲಿ ಇದೇ ರೀತಿಯಾದಂತಹ ಹಲವಾರು ಕಡಿದಾದ ಇಳಿಜಾರುಗಳನ್ನ ನಾವು ನೋಡಬಹುದು. ಮೇಲೆ ಸಮತಟ್ಟಾಗೆ ಇರ್ತದ, ಅವುಗಳನ್ನು ಕೂಡ ನಾವು ಹಲವಾರು ನೋಡಬಹುದು. ಈಗ ನಾವು ಫಾರ್ ಎಕ್ಸಾಂಪಲ್ ಅಂತ ತಗೊಂಡ್ರೆ ಜೋಗ ಜಲಪಾತವನ್ನ ನಾವು ನೋಡೇ ಇರ್ತೀವಿ. ಅದರ ಮೇಲ್ಗಡೆ ಎಲ್ಲ ಸಮತಟ್ಟಾಗೆ ಇರ್ತದ ಮತ್ತು ಅದರ ತುದಿಯಿಂದ ಕೆಳಗೆ ನೀರು ಕಡಿದಾದ ಇಳಿಜಾರಿನಿಂದ ಕೆಳಗೆ ಇಳಿ ಬರ್ತದ. ಇಂತಹ ಒಂದು ಪ್ರದೇಶಗಳಿಗೆ ನಾವು ಪ್ರಸ್ಥಭೂಮಿ ಅಂತ ಕರಿತೇವೆ ಗೆಳೆಯರೆ. ಆಫ್ರಿಕನ್ ಪ್ರಸ್ಥಭೂಮಿ ಚಿನ್ನ ಮತ್ತು ವಜ್ರ ಗಣಿಗಾರಿಕೆಗೆ ಹೆಸರುವಾಸಿಯಾಗಿರ್ತವೆ. ಭಾರತದಲ್ಲಿ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಕಬ್ಬಿಣ, ಕಲ್ಲಿದ್ದಲು ಮತ್ತು ಮ್ಯಾಂಗನೀಸಿನ ದೊಡ್ಡದಾದಂತಹ ಸಂಗ್ರಹ ಇರ್ತದೆ ಗೆಳೆಯರೆ. ಪ್ರಸ್ಥಭೂಮಿ ಪ್ರದೇಶಗಳಲ್ಲಿ ನದಿ ಎತ್ತರದಿಂದ ಕೆಳಗೆ ಬೀಳ್ತವೆ, ಇವುಗಳಿಗೆ ಜಲಪಾತಗಳು ಅಂತ ಕರಿತೇವೆ. ಭಾರತದಲ್ಲಿ ಸುಬ್ರಣರೇಖಾ ನದಿಯ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಹುಂಡ್ರು ಅನ್ನುವಂತಹ ಒಂದು ನದಿ ಬೀಳ್ತದ ಮೇಲಿಂದ ಕೆಳಗಡೆ. ನಾವು ಕರ್ನಾಟಕದಲ್ಲಿ ಜೋಗ ಜಲಪಾತವನ್ನು ನೋಡಿದ್ದೇವೆ ಗೆಳೆಯರೆ, ಇದು ಕೂಡ ಜಲಪಾತಗಳಿಗೆ ಒಂದು ಉತ್ತಮ ಉದಾಹರಣೆಯಾಗಿರ್ತದೆ. ಇನ್ನು ಲಾವಾ ಪ್ರಸ್ಥಭೂಮಿಗಳು ಅಂದ್ರೆ ಜ್ವಾಲಾಮುಖಿಯಿಂದ ಆಗಿರತಕ್ಕಂತಹ ಪ್ರಸ್ಥಭೂಮಿಗಳು ಕಪ್ಪು ಮಣ್ಣಿನಿಂದ ಸಮೃದ್ಧವಾಗಿದ್ದು ಅವು ಫಲವತ್ತಾದ ಕೃಷಿಗೆ ಉತ್ತಮವಾಗಿರ್ತವೆ ಗೆಳೆಯರೆ. ಅನೇಕ ಪ್ರಸ್ಥಭೂಮಿಗಳು ಸುಂದರವಾದ ತಾಣಗಳನ್ನು ಹೊಂದಿರ್ತವೆ ಮತ್ತು ಇವುಗಳು ಹಲವಾರು ಪ್ರೇಕ್ಷಕರನ್ನ ತನ್ನ ಕಡೆಗೆ ಸೆಳೆಕೊಳ್ತವೆ. ಇನ್ನು ಮೈದಾನಗಳ ಬಗ್ಗೆ ನಾವು ಮಾತಾಡ್ಬೇಕಂತಂದ್ರೆ, ಬಯಲು ಪ್ರದೇಶಗಳು ಸಮತಟ್ಟಾದ ಭೂಮಿಯ ದೊಡ್ಡ ವಿಸ್ತಾರಗಳಾಗಿವೆ. ಮೈದಾನಗಳಿಗೂ ಪ್ರಸ್ಥಭೂಮಿಗಳಿಗೂ ಒಂದು ಸಿಂಪಲ್ ಆದಂತಹ ಡಿಫರೆನ್ಸ್ ಹೇಳ್ಬೇಕಂತಂದ್ರೆ, ಪ್ರಸ್ಥಭೂಮಿಗಳು 100 ರಿಂದ ಹಲವಾರು 1000 ಮೀಟರ್ಗಳವರೆಗೆ ಸಮುದ್ರ ಮಟ್ಟದಿಂದ ಎತ್ತರವಾಗಿರ್ತವೆ. ಆದರೆ ಮೈದಾನಗಳು ಕೇವಲ ಸಮುದ್ರ ಮಟ್ಟದಿಂದ 200 ಮೀಟರ್ಗಳಿಗಿಂತ ಹೆಚ್ಚಿಗೆ ಎತ್ತರದಲ್ಲಿ ಇರೋದಿಲ್ಲ. ಅಂದ್ರೆ ಇವುಗಳು ಸಮತಟ್ಟಾಗೆ ಇದ್ರೂ ಕೂಡ ಇವುಗಳು ಸಮುದ್ರ ಮಟ್ಟಕ್ಕಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರೋದಿಲ್ಲ. ಅಂತವುಗಳನ್ನು ನಾವು ಮೈದಾನಗಳು ಅಥವಾ ಬಯಲು ಪ್ರದೇಶಗಳು ಅಂತ ಕರಿತೇವೆ. ಹೆಚ್ಚಿನ ಬಯಲು ಪ್ರದೇಶಗಳು ನದಿಗಳು ಮತ್ತು ಅವುಗಳ ಉಪನದಿಗಳಿಂದ ಏರ್ಪಟ್ಟಿರ್ತವೆ. ನದಿಗಳು ಪರ್ವತಗಳ ಇಳಿಜಾರುಗಳಲ್ಲಿ ಹರಿತವೆ ಮತ್ತು ಆ ಪರ್ವತಗಳನ್ನು ಸವೆಸಿ ಆ ಪರ್ವತಗಳ ಕಣಿವೆಗಳಲ್ಲಿ ಸವೆಸಿದ ವಸ್ತುಗಳನ್ನು ತುಂಬುತ್ತಾ ಹೋಗ್ತವೆ. ಹಾಗೆ ತುಂಬಿರ್ತಕ್ಕಂತಹ ಅಂದರೆ ಹೀಗೆ ಕಣಿವೆ ಇತ್ತಂದ್ರೆ ಪರ್ವತಗಳು ಸವೆದು ಅಲ್ಲಿ ತುಂಬುತ್ತಾ ತುಂಬುತ್ತಾ ಹೋಗಿ ಅದು ಒಂದು ಮೈದಾನವಾಗಿ ಏರ್ಪಡ್ತದ ಅಂತ ಹೇಳ್ತಾರೆ. ಹೀಗೆ ಇವು ಕಣಿವೆಗಳಲ್ಲಿ ಸಂಗ್ರಹವಾಗ್ತಾ ಹೋಗಿ ಈ ನಿಕ್ಷೇಪಗಳಿಂದಲೇ ಬಯಲು ಪ್ರದೇಶಗಳು ರೂಪುಗೊಂಡಿರ್ತವೆ ಗೆಳೆಯರೆ. ಈ ಬಯಲು ಪ್ರದೇಶಗಳು ಬಹಳ ಫಲವತ್ತಾಗಿರ್ತವೆ. ಸಾರಿಗೆ ಜಾಲ ನಿರ್ಮಾಣ ತುಂಬಾನೇ ಸುಲಭವಾಗಿರ್ತದೆ, ಯಾಕಂತಂದ್ರೆ ತುಂಬಾನೇ ಸಮತಟ್ಟಾಗಿರ್ತವೆ. ಈ ಬಯಲು ಪ್ರದೇಶಗಳು ವಿಶ್ವದ ಅತ್ಯಂತ ದಟ್ಟವಾದ ಜನಸಂಖ್ಯೆಯ ಪ್ರದೇಶಗಳಾಗಿರ್ತವೆ ಗೆಳೆಯರೆ. ಉದಾಹರಣೆಗೆ ನಮ್ಮ ಭಾರತದ ಉತ್ತರ ಪ್ರದೇಶವನ್ನೇ ನಾವು ತೆಗೆದುಕೊಳ್ಳಬಹುದು. ಏಷ್ಯಾ ಮತ್ತು ಉತ್ತರ ಅಮೆರಿಕಾದಲ್ಲಿ ಇವು ಕಂಡು ಬರ್ತವೆ ಗೆಳೆಯರೆ. ಬಯಲು ಪ್ರದೇಶಗಳು ತುಂಬಾನೇ ಹೆಚ್ಚಾಗಿ ಏಷ್ಯಾದಲ್ಲಿ ಇರತಕ್ಕಂತಹ ಬಯಲು ಪ್ರದೇಶಗಳು ಮುಖ್ಯವಾಗಿ ಅಂತಂದ್ರೆ ಭಾರತದಲ್ಲಿ ಇರತಕ್ಕಂತಹ ಬ್ರಹ್ಮಪುತ್ರ ಮತ್ತು ಗಂಗಾ ನದಿ ಬಯಲು ಪ್ರದೇಶಗಳು. ಚೀನಾದ ಯಾಂಗ್ಜುಯಿ ಅನ್ನುವಂತ ಒಂದು ಬಯಲು ಪ್ರದೇಶ ಇರ್ತದೆ ಗೆಳೆಯರೆ. ಇಲ್ಲಿ ಇರತಕ್ಕಂತಹ ಫಲವತ್ತಾದ ಮಣ್ಣಿನಿಂದಾಗಿ ಈ ಭೂಮಿ ಕೃಷಿಗೆ ಅತ್ಯಂತ ಹೆಚ್ಚು ಇಳುವರಿಯನ್ನು ನೀಡತಕ್ಕಂತಹ ಪ್ರದೇಶವಾಗಿರ್ತದೆ ಗೆಳೆಯರೆ. ಇಷ್ಟು ಈ ಒಂದು ಅಧ್ಯಾಯದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರ್ತದೆ ನಮ್ಮ ಸ್ಪರ್ಧಾತ್ಮಕ ದೃಷ್ಟಿಗೆ ಸಂಬಂಧಿಸಿದ ಹಾಗೆ. ಈವರೆಗೆ ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಗೆಳೆಯರೆ. ಇದರ PDF ಬೇಕಂತಂದ್ರೆ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಅವೈಲೇಬಲ್ ಇರ್ತದೆ, ಆ ಚಾನಲ್ನ ಜಾಯ್ನ್ ಆಗಿ ಅಲ್ಲಿ PDFಗಳನ್ನು ನೀವು ಪಡ್ಕೋಬಹುದು ಗೆಳೆಯರೆ. ಈವರೆಗೆ ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ಬೆಸ್ಟ್ ಗೆಳೆಯರೆ.